ಎಕ್ಸ್ಕ್ಯೂಸ್ ಮಿ ಸರ್ ಬಿಲ್. ಕಾರ್ತಿಕ್ ಬಿಲ್ ಬಂದಿದೆ. ಎಷ್ಟು ಸ್ವೀಟ್ ಹಾರ್ಟ್? 1680. ವಾಟ್? ಡಾರ್ಲಿಂಗ್, ನನ್ನ ಹತ್ರ ಬರೀ 1500 ಇದೆ. ಡಿಸ್ಕಸ್ಟಿಂಗ್. ಆಚೆ ಬಂದಾಗ ಸ್ವಲ್ಪ ದುಡ್ಡು ಜಾಸ್ತಿ ತರಕ್ಕೆ ಏನ್ ರೋಗ ನಿನ್ಗೆ? ಸಾರಿ, ಕೊಡಿಲಿ. ಸದ್ಯ ನಾನ್ ದುಡ್ಡು ತಂದಿದ್ದಕ್ಕೆ ಸರಿ ಹೋಗ. ಎಕ್ಸ್ಕ್ಯೂಸ್ ಮೀ, ಬಿಲ್ ತಗೊಳ್ಳಿ. ಓಕೆ ಮ್ಯಾಮ್, ಹೋಗೋಣ ವಾ. ಶ್ವೇತಾ, ಅದು ನಾನ್ ಪರ್ಸನಲ್ ಆಗಿ ನಿನ್ನ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು. ಏನ್ ಹೇಳು ಶ್ವೇತಾ? ಅದು ನಾನೊಬ್ನೇ ಮಗ ಶ್ವೇತಾ. ನಮ್ಮ ಅಪ್ಪ ಅಮ್ಮನ್ಗೆ, ನಾವು ಲೋವರ್ ಮಿಡಲ್ ಕ್ಲಾಸ್ ಪೀಪಲ್. ಹೀಗೆಲ್ಲ ಸುಮ್ನೆ ದುನ್ವೆಚ್ಚ ಮಾಡೋದಕ್ಕಿಂತ ಹಣ ಸ್ವಲ್ಪ ಸೇವ್ ಮಾಡಿದ್ರೆ ಮುಂದೆ ನಾವ್ ಚೆನ್ನಾಗಿರ್ಬೋದಲ್ವಾ? ಯಾಕೆಂತಂದ್ರೆ ಮುಂದೆ ನೀನ್ ನನ್ನ ಹೆಂಡತಿಯಾಗಿ ಬರೋಳು. ಅದು ಬೇರೆ, ಬೆಂಗಳೂರಲ್ಲಿ ಒಂದೇ ಮನೇಲಿ 4 ಜನ ಸಂಸಾರ ಮಾಡೋದು ಅಂದ್ರೆ ಎಷ್ಟ್ ಕಷ್ಟ ಅಲ್ವಾ? 4 ಜನನ? ಹಾ. ಯಾರ್ಯಾರು? ನಾನು, ನೀನು ಮತ್ತೆ ನನ್ನ ಪೇರೆಂಟ್ಸ್. ಅದು ಬೇರೆ, ನಮ್ ತಾಯಿಗೆ ಆಗಾಗ ಹುಷಾರಿರಲ್ಲ. ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಅಂತ ಸ್ವಲ್ಪ ದುಡ್ಡು ಯಾವಾಗ್ಲೂ ಇರ್ಬೇಕಲ್ವಾ? ಅದಕ್ಕೆ ಹೇಳಿದೆ. ರೀ ಸಾಫ್ಟ್ವೇರ್, ನೀವು ಸ್ವಲ್ಪ ಜಾಸ್ತಿ ಮನಸ್ಸನ್ನ ಬಿಚ್ಚಿ ಮಾತಾಡಿದ್ರೆ ಅನ್ಸ್ಲಿಲ್ಲ? ಇಲ್ಲ, ಯಾಕಂದ್ರೆ ಮುಂದೆ ಅವಳು ನಮ್ಮನೆ ಮಗಳಾಗಿ ಬರೋಳು, ನಮ್ ಬಗ್ಗೆ ಅವಳು ಗೊತ್ತಿರ್ಲಿ ಅಂತ ಹೇಳಿದೆ. ಹಂಗಾರೆ ನಿಮ್ ಲವ್ ಫೇಲಿಯರ್ ಆಗಿ ನಿಮ್ ಉದ್ದುದ ಭಾಷಣನೇ ಕಾರಣ ಅನ್ನಿ. ಅದ್ ಹೇಗ್ ಹೇಳ್ತೀರಾ? ಅದನ್ನ ಆಮೇಲೆ ಹೇಳ್ತೀನಿ, ನೀವು ಕತೆ ಹೇಳಿ. ನಾನ್ ಅವಳ ಹತ್ರ ಅಷ್ಟು ಮಾತಾಡೋಷ್ಟ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಏ ನಿಮ್ಗ? ನನಗಲ್ಲ ರೀ, ನಮ್ಮಮ್ಮಂಗೆ. ಆಮೇಲೆ ಅದಕ್ಕೆ ಅಂತ ನಾನು ಆಫೀಸ್ಗೆ ಹೋಗಕ್ ಆಗಿರ್ಲಿಲ್ಲ, ಅವಳನ್ನ ಮೀಟ್ ಮಾಡಕ್ಕೂ ಆಗಿರ್ಲಿಲ್ಲ. ಆಮೇಲೆ ಒಂದಿನ ಆಫೀಸ್ಗೆ ಹೋದ್ರೆ ಎಲ್ಲಿ ಹೋದ್ಲು? ಮೈ ಡಿಯರ್ ಸ್ಟಾಫ್, ಐ ಆಮ್ ಗ್ಲಾಡ್ ಟು ಅನೌನ್ಸ್ ಯು ದಟ್ ಐ ಆಮ್ ಗೆಟಿಂಗ್ ಮ್ಯಾರೀಡ್. ನಾನು ಮದುವೆ ಆಗ್ತಾ ಇದ್ದೀನಿ. ಯಾರ್ ಸರ್ ಆ ಹುಡುಗಿ? ಶೀಸ್ ಶ್ವೇತಾ. ಕಾರ್ತಿಕ್, ಐ ಆಮ್ ಸಾರಿ. ಆಕ್ಚುಲಿ ಹೀಗಾಗಿರೋದಕ್ಕೆ ನೀನೇ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಯಾಕಂದ್ರೆ ನಾನು ನಿಮ್ಮ ಮನೆಗೆ ಸೂಟ್ ಆಗೋ ಹುಡುಗಿ ಅಲ್ಲ. ಒಂದ್ ವೇಳೆ ನಾನು ಇನ್ನೊಂದು ಮದ್ವೆ ಆಗಿ ಆಮೇಲೆ ನಿಮ್ ಮನೆ ವಾತಾವರಣ ನನಗೆ ಇಷ್ಟ ಆಗದೆ ಯಾವಾಗ್ಲೂ ಮನೆ ಜಗಳ, ಒಂದ್ ಫೈನ್ ಡೇ ಡಿವೋರ್ಸ್. ಮೊದ್ಲೇ ನಿಮ್ಮಮ್ಮ ಹಾರ್ಟ್ ಪೇಷಂಟ್ ಅಂತೀಯ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಆಮೇಲೆ ಈ ಸಮಾಜದಲ್ಲಿ ಅತ್ತೆ ನಿನಗಾಕಿರೋ ಸೊಸೆ ಅಂತ ಹೆಸರು ತಗೊಂಡ್ ಬಾಳೋದು ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ ಹೀಗ್ ಮಾಡ್ದೆ. ಮ್ಯಾನೇಜರ್ ಕೂಡ ಇವತ್ತೇ ನನಗೆ ಪ್ರಪೋಸ್ ಮಾಡಿದ್ರು. ಕನ್ಫ್ಯೂಷನ್ ಅಲ್ಲಿದ್ ನಾನು ಹ್ಞೂ ಅಂದ್ಬಿಟ್ಟೆ. ಸಾರಿ ಕಾರ್ತಿಕ್, ನನ್ನ ನಿನ್ನ ವಿಷಯನ ನೀನ್ ಯಾರಿಗೂ ಹೇಳಲ್ಲ ಅನ್ಕೊಂಡಿದ್ದೀನಿ. ಬಿಕಾಸ್ ನೀನ್ ಇಷ್ಟು ಒಳ್ಳೆಯವನು ಅಂತ ನನ್ನ ಹಾರ್ಟ್ ಗೊತ್ತು. ಆ ಕಾರ್ತಿಕ್, ನೀ ನನ್ಗೆ 180 ರುಪೀಸ್ ಕೊಟ್ಟಿದ್ದೆ. ಅದೇ ಅವತ್ತು ಕಪ್ಪದಲ್ಲಿ 1680 ರುಪೀಸ್ ಬಿಲ್ ಆಗಿತ್ತು, ನಿನ್ ಹತ್ರ ಬರೀ 1500 ರೂಪಾಯಿ ಇತ್ತು. 180 ರುಪೀಸ್ ನಾನ್ ಕೊಟ್ಟೆ, ನೆನ್ಪಾಯ್ತಾ? ಹಂಡ್ರೆಡ್ಸ್ ಚೇಂಜ್ ಇಲ್ಲ, ಪರ್ವಾಗಿಲ್ವಾ? ಕಾರ್ತಿಕ್, ನಿಮ್ಗಿರೋ ಒಳ್ಳೆ ಮನ್ಸ್ಗೆ ನನ್ಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ನಾನಿನ್ ಬರ್ಲಾ? ಬಾಯ್. ಕಾರ್ತಿಕ್, ನನ್ ಮದ್ವೆಗ್ ಮಿಸ್ ಮಾಡ್ದೆ ಬರ್ಬೇಕು. ಬಾಯ್.